ಹೇಳ್ತಾರೆ ಒಂದು ಗುಬ್ಬಿ ಶ್ರೀನಿವಾಸ್, ಶಿವಲಿಂಗೇಗೌಡ, ಎ ಟಿ ರಾಮಸ್ವಾಮಿ, ಬೆಂಗಳೂರಲ್ಲಿ ಗನ್ ಮಂಜು, ಅದೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನೆಲಮಂಗಲ, ಅಂದಾನಿ ಡಿ ಸಿ ತಮ್ಮಣ್ಣ, ಮಂಡ್ಯ ಶ್ರೀನಿವಾಸ್, ಟಿ ನರಸೀಪುರ ಇವನು ಸಾರಾ ಮಹೇಶ್, ಅದು ಎಕ್ಸ್ಪೋರ್ಟ್ ಅಂತ ಹೇಳ್ತೀನಿ. ನಮಗೆ ರಾಮನಗರ ಮೂರವರೇ ಒಂದು ಮೈನಸ್ ಕಟ್ಕೊಂಡಿದ್ದೀನಿ, ಯಾವ್ದಾರ ಹಾಕ್ಬೋದು. ಮೂರು ಜೆ ಡಿ ಎಸ್ ಇದ್ದಾರೆ, ನಾನು ಒಂದು ಮೈನಸ್ ಕಟ್ಕೊಂಡಿದ್ದೀನಿ, ಯಾವ್ದಾರ ಹಾಕ್ಬೋದು. ನಮ್ದೇನು ಜನಪಟ್ಟಣ ಅಂತಲ್ಲ, ಜನಪಟ್ಟಣ ಕುಮಾರಸ್ವಾಮಿ ಗೆಲ್ಬೋದು, ಇಂದೇನು ಇಲ್ಲ. ಒಟ್ಟಲ್ಲಿ ಒಂದು ಮೈನಸ್ ಅಂತ ಎಷ್ಟಾಯ್ತು, ಹನ್ನೆರಡು. ಉತ್ತರ ಕರ್ನಾಟಕದಲ್ಲಿ ಐದು ಇದ್ರು ಅವರು ಎಮ್ ಎಲ್ ಎಗಳು, ಅದರಲ್ಲಿ ಮೂರು ಜನ ವಾಶ್ಔಟ್ ಇಲ್ಲ, ಇಲ್ಲವೇ ಇಲ್ಲ. ಅವರು ಇಬ್ಬರಲ್ಲಿ ಬಂಡೆಪ್ಪ ಕಾಶಂಪುರು ಮತ್ತು ಅವರ ಸ್ಕೂಲು, ಅವರಿಬ್ಬರಲ್ಲಿ ಒಬ್ಬರು ಚಾನ್ಸ್ ಇದೆ. ಇಬ್ಬರು ಇಬ್ಬರು ಎರಡು ಹಾಕ್ಕೊಂಡಿದ್ದೀನಿ, ಅದು ಮೂರು ಮೈನಸ್ ಮಾಡಿದ್ದೀನಿ. ಅದಕ್ಕೆ ಮೂರು ಎಷ್ಟಾಯ್ತಲ್ಲಿಗೆ ಹದಿನೈದು ಆಯಿತು. ವೀರಭದ್ರಯ್ಯ ಅಂತ ಇದ್ರವರು, ಅವ್ರು ಇದ್ದಿಲ್ಲಲ್ಲ ಅಮ್ಮ, ಅವ್ರು ಮೆಂಟಿ ಬದ್ಗಿರಿ, ಅವರು ಗೌರ್ಮೆಂಟ್ ಆಫೀಷಿಯಲ್ಲು, ಅವರು ಅವರು ಜೆ ಡಿ ಎಸ್ ಔಟ್ ಅವರು. ಆಮೇಲೆ ಬೇಲೂರು ಲಿಂಗೇಶ್ ಅಂತ, ಲಿಂಗಾಯತ್ ಒಂದು ಗೆದ್ದಿದ್ದ, ಈ ಸಾರಿ ಅವ್ನು ಗೆಲ್ಲಲ್ಲ. ನಾನು ಬರೀ ಕಡಿಮೆ ಡಿಫ್ರೆನ್ಸಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಇದನ್ನೇ ಸುರೇಶ್ ಅಂತ ಅವನು ಗೆಲ್ತಾನೆ. ನಾನು ಬೇಲೂರು ಚಿಂತಾಮಣಿಲಿ ಸಖತ್ ಫೈಟ್ ಇದೆ, ಅವನು ರೆಡ್ಡಿ ಇದ್ದ, ಅವನು ಔಟು. ಸಕಲೇಶ್ಪುರದಲ್ಲಿ ಕುಮಾರಸ್ವಾಮಿ ನಮ್ಮಿಂದ, ನಾನು ನಮ್ಮ ಒಬ್ಬರು ಕ್ಯಾಂಡಿಡೇಟ್ ಹಾಕಿ ನಾನು 2000 ಸೋತ್ಬಿಟ್ಟಿದ್ದೆ. ನಾನು ಜಿಮ್ ಸೋಮು ಅಂತ ನಾನೇ ಪ್ರಿಫರನ್ಸ್ ಕೊಟ್ಟು ಲಾಸ್ಟಲ್ಲಿ ಹೋಗಿ ಇವು ಹಾಕಿದ್ದು. ಈ ಸಾರಿ ನಾವು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದೀವಿ, ಅವನು ಔಟು. 19 ಸದ್ಯಕ್ಕೆ ನಾನು ನನಗೆ ಸುಮ್ಮನೆ ರಫ್ ಪಡ್ಕೊಳ್ಳೋದು, ಅದಕ್ಕೆ ಹೋದ್ರು ಲೀಸ್ಟ್ ಎಮ್ ಎಲ್ ಎ ಲೀಸ್ಟ್ ತರ್ತೀನಿ ಕಾರಿದೆ, ಅದು ನೋಡೋಕ್ಕೆ ಟೈಮ್ ಇರಲಿಲ್ಲ. ನಾಳೆಗೆ ಇನ್ನೊಂದು 4 ಕೊಡ್ತೀನಿ, 25 ಸಾರಾಮಹಿ ಟ್ಯಾಕ್ಸ್ ಹೋಗ್ತಾನೆ ಅಂತ ಅವ್ನು ಗೆದ್ದಿರೋದು ಕಡಿಮೆ ಡಿಫ್ರೆನ್ಸ್ ಹೊರತು ಇಬ್ಬರು ಒಕ್ಕಲಿಗೆ ಹಾಕ್ತಾರಂತೆ ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಹೋಸದ್ದು ಏನಾಯಿತು, ನಾವು ನಮ್ಮ ಬಿ ಜೆ ಪಿಯಿಂದ ಹಾಕಿರಲಿಲ್ಲ, ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೆ. ನಾವು ದೇವೇಗೌಡರು ಬಹುತೇಕ ಮೈಸೂರು ಮಂಡ್ಯ ಭಾಗ ಅದೇ ಸೇಮ್ ಆಗುತ್ತದೆ. ಗೊತ್ತಿಲ್ಲ ಒಟ್ಟು ಸದ್ಯಕ್ಕೆ ನಾನು ಇನ್ನೂ ಅದಕ್ಕೆ ಕೈ ಹಾಕಲಿಲ್ಲ, ಆ ವಿಚಾರ ನಾವು ಮಾಡಿಲ್ಲ. ಅವ್ರು ಕುಮಾರಸ್ವಾಮಿಯಿಂದ ಒಂದು ಸಿ ಬೇನಾಮಿ ಕುಮಾರಸ್ವಾಮಿ ಅಂತ ಅವ್ರು ಬಂದಿದೆ. ರಮೇಶ್ ಸರ್, ಜನಾಭಿಪ್ರಾಯದಿಂದ ಬಿ ಜೆ ಪಿ ಸರ್ಕಾರ ಬರಲ್ಲ, ಜನಾಭಿಪ್ರಾಯದಿಂದ ಬರಲ್ಲ, ಆದರೆ ನಾವು ಬಿ ಜೆ ಪಿ ಸರ್ಕಾರ ಮಾಡ್ತೀವಿ. ಮಾವಿನಹಣ್ಣು ಮರದಲ್ಲಿ ಹಣ್ಣಾಗುತ್ತೆ ತಂದು ಕೆಮಿಕಲ್ ಆಗಿ ಹಣ್ಣು ಮಾಡೋದು ವ್ಯತ್ಯಾಸ ಇದೆ. ಹಣ್ಣು ಎಡಿಸ್ತಿತ್ತು ಹಣ್ಣು ಮಾಡ್ಬೋದು, ಹಂಗೆ ಸರ್ಕಾರ ಅಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯ ಅದ ಕಡಿಮೆನಿಲ್ಲ. ಯಾಕೆ ಕಡಿಮೆ ಅಂದರೆ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ನಾವು ಯಾಕೆ ಹೇಳ್ತೀವಿ ಅಂದರೆ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವ್ರಿಗೆ ಪುನಃ ಪಟ್ಟ ಕಟ್ಟೋಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಯಾರಿಗೂ ಇಷ್ಟ ಇಲ್ಲ. ಮೊದಲು ಕಾಂಗ್ರೆಸ್ಸಲ್ಲಿ ನಮ್ಮ ಇಬ್ಬರು ಡಾಕ್ಟರ್ ಪರಮೇಶ್ವರರು ಮತ್ತು